Ega, find the area between the curves. Y square is equal to 4x and y is equal to 2x. X here the first candidate completely. Solution. Consider y square is equal to 4x. Cut dash 1. Y is equal to 2x. Cut dash 2. From 1. Y jagga 2x akbakalva. 2x 4 square is equal to 4x anta. 4x square is equal to 4x anta. Constant matra bhagisabodu variable alla. Ili x square ide. X ikkada tamandre minus x is equal to 0. X into x minus 1 is equal to 0. Andre x is equal to 0. X minus 1 is equal to 0. X is equal to 0. X is equal to 1 ಆಯ್ತು. ಇದು ಅರ್ಥ ಆಯ್ತಾ? X ಗೆ ಎರಡು ಬೆಲೆ ಎರಡು ಬೆಲೆ ಬಂತು. ಈ ಚಿತ್ರ ಬರ್ಕಬೇಕು. ಚಿತ್ರ ಬರ್ಕೋಣ. ಇದು ಹೀಗೆ ಹಾಕ್ತಾಳೆ. ಇದು X ಆಕ್ಸಿಸ್, ಇದು Y ಆಕ್ಸಿಸ್. ಕರೆಕ್ಟಾ? ಇಲ್ಲಿ ನೋಡ್ರಿ, Y ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂತಿದೆ. ಅಂದರೆ ಚಿತ್ರ ಹೀಗಿದೆ ಅಲ್ವಾ? ಇದು ಯಾವುದಿದು? Y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಅಂತ. ಆಮೇಲೆ ಒಂದು ಲೈನ್ ಕೊಟ್ಟಿದ್ದಾನೆ, ಏನಂತಿದೆ? ವೈ ಇಸ್ ಇಕ್ವಲ್ ಟು 2x ಅಂತ. ಅದು ಝೀರೋದಿಂದ ಒಂದರ ತನಕ ಹೋಗಿದೆ, ಕರೆಕ್ಟಾ? ಅಂದ್ರೆ ಹೀಗೆ ಈ ಲೈನ್ ಇದೆಯಲ್ಲ, ಇದು ಏನಪ್ಪ ಅಂದ್ರೆ ಇದು ಇಲ್ಲಿಂದ ಇಟ್ಟಂಗೆ ಕೇಳಬೇಕು. x ಇಸ್ ಇಕ್ವಲ್ ಟು 1 ಅಂತ, ಇದು x ಇಸ್ ಇಕ್ವಲ್ ಟು 0 ಅಂತ. ನಾವು ಕಂಡುಹಿಡಬೇಕಾದ ಇಷ್ಟಯ್ಯ, ಅರ್ಥ ಆಯ್ತಾ? ಅಷ್ಟೇ ಕಂಡುಹಿಡಬೇಕು. ಈ ಲೈನಿನ ಹೆಸರೇನು? ವೈ ಇಸ್ ಇಕ್ವಲ್ ಟು 2x ಅಂತ. ನಾನೇನು ಮಾಡ್ತೀನಿ, ಈ ಕರ್ವ್ ಇದು ಇದು ಮತ್ತು ಈ ಲೈನು ಇಷ್ಟು ತಗೊಂಡು ಇಷ್ಟು ಏರಿಯಾ ಕಂಡುಹಿಡ್ತೀನಿ. ಫಸ್ಟು ಡೆಲ್ಟಾ 1 ಅಂತ ಇಟ್ಕೊಳ್ಳ. ಡೆಲ್ಟಾ 1 ಅಂದರೆ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್. ಬೈ ದಿ ಕರ್ವ್ ಕರ್ವ್ ಯಾವುದು? Y square is equal to 4x, x axis and the lines yavyado x is equal to 0 and x is equal to 1 andre 0 to 1 y into dx anta hoda. Ile enantide y square is equal to 4x anta. ಆ್ಯಂಡ್ ದ ವೈ ಇಸ್ ಈಕ್ವಲ್ ಟು ರೂಟ್ ಆಫ್ 4x ಅಂತ. 4 2 ಎಕ್ಸ್ಗೆ ರೂಟ್ ಎಕ್ಸು, ಕರೆಕ್ಟಾ? ಅದು ನೀನು ಬರ್ತೀನಿ. 0 ಟು 1 2 ಇಂಟು ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. 2 ಹೊರಗೆ ತೆಗೆದುಬಿಡೋಣ. ರೂಟ್ ಎಕ್ಸ್ ಇಂಟಗ್ರೇಷನ್ ಏನು? 2/3 ಎಕ್ಸ್ ಇಂಟು ರೂಟ್ ಎಕ್ಸ್ ಅಂತ. 0 ಟು 1, ಕರೆಕ್ಟಾ? ಇದಕ್ಕಿದು ಗುಣಿಸ್ತೀನಿ, 4/3 ಆಯಿತು, ಸರಿನಾ? 2 × 4 / 3 ಎಕ್ಸಿ 1 ಕೊಟ್ಟರೆ 1 × √1 ಅಂದರೆ ಒಂದೇ, ಮೈನಸ್ ಎಕ್ಸಿ 0 ಕೊಟ್ಟರೆ 0 × 0 ಎಷ್ಟಾಯ್ತು? 0 ಆಯಿತು. 4 × 1/3 ಇಂದ ಎಷ್ಟಾಯ್ತು? 4/3 ಸ್ಕ್ವೇರ್ ಯೂನಿಟ್ಸ್ ಅಂತ, ಸರಿನಾ? ಡೆಲ್ಟಾ 2 ಅಂದರೆ ಏರಿಯಾ bounded by the curve. By the curve. Curve yavadu? Y is equal to 2x. X axis. On the lines. Lines yavadu? X is equal to 0 and X is equal to 1. ಇನ್ನು ಫಸ್ಟ್ ಕ್ವಾಡ್ರೆಂಟ್ ಅಂತ ಬರೀಬೇಕು ಸಹಜವಾಗಿ. ಅದರ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಏರಿಯಾವನ್ನು ಫಸ್ಟ್ ಕ್ವಾಡ್ರೆಂಟಿಗೆ ಕಂಡುಹಿಡಿಯೋದು. ಆದ್ದರಿಂದ ಇಲ್ಲಿ 0 to 1 ವೈ ಇಂಟು ಡಿ ಎಕ್ಸ್ ಅಂತ ಬರೋದು. 0 to 1 ವೈ ಅಂದರೆ ಎಷ್ಟಿದೆ? 2 × x × dx ಅಂತ. 2 ಹೊರಗೆ ತೆಗೆಯೋಣ, ಎಕ್ಸ್ ಇಂಟು ಡಿ ಎಕ್ಸ್ ಅಂತ. 0 to 1 2 ಇರಲಿ,
x square integration is no, x square by 2. Correct? 0 to 1. 2 matte 2 hoitu. X ge 1 kotre, 1 square andre 1. X is 0 kotre, 0 aatu. Andre 1 square units anta. Hoda? Therefore, delta andre required area anta. Required area anta. Andre ಇದಿಷ್ಟರೊಳಗೆ ಇಷ್ಟೊಂದು ಕಳೆದ್ರೆ ಆಯ್ತು ಅಲ್ವಾ? ಅಂದರೆ ಡೆಲ್ಟಾ ಒನ್ ಮೈನಸ್ ಡೆಲ್ಟಾ ಟು ಅಂತ ಆಯ್ತು. ಡೆಲ್ಟಾ ಒನ್ ಬೆಲೆ ಎಷ್ಟಿದೆ? 4/3 ಇದೆ. ಡೆಲ್ಟಾ ಟು ಬೆಲೆ ಎಷ್ಟಿದೆ? 1 ಇದೆ. ಹೌದಾ? 3 1 3 ಎಂತ 3 ಮೈನಸ್ 3 ಇಲ್ಲಿ ಇರೋದೇನು? ಪ್ಲಸ್ 4. 4 - 3 ಅಂದರೆ ಎಷ್ಟು? 1 ಡಿವೈಡೆಡ್ ಬೈ 3 ಸ್ಕ್ವೇರ್ ಯೂನಿಟ್ಸ್ ಅಂತ. ಅರ್ಥವಾಯ್ತಾ? Thanks.